ವೀಕ್ಷಕರ ಇವತ್ತು ದೇಶಾದ್ಯಂತ ಡಾಕ್ಟರ್ ಪುನೀತ್ ರಾಜಕುಮಾರ್ ಅವರ ಜನ್ಮದಿನವನ್ನ ಆಚರಿಸಲಾಗ್ತಾ ಇದೆ ಇವತ್ತು ತುಮಕೂರಿನಲ್ಲೂ ಕೂಡ ಅಮೋಕ್ ಟಿವಿ ಮತ್ತು ರಾಕ್ಲೈನ್ ಪತ್ರಿಕೆ ಸಹಯೋಗದಲ್ಲಿ ನೇತಾಜಿ ಅವರ ಡಾಕ್ಟರ್ ನೇತಾಜಿ ಅವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತು 500 ಜನರಿಗೆ ಉಚಿತ ನೇತ್ರ ತಪಾಸಣೆ ಹಾಗೂ ಉಚಿತ ಕನ್ನಡಕ ವಿತರಣೆಯನ್ನ ಮಾಡಲಾಗ್ತಾ ಇದೆ ನೀವು ನೋಡ್ತಾ ಇರಬಹುದು ಇವತ್ತು ಹೈಟ್ ಎಷ್ಟು ಒಂದು ಜನಗಳು ಭಾಗವಹಿಸಿದ್ದಾರೆ ಎಷ್ಟು ಸಾರ್ವಜನಿಕರಿಗೆ ಅನುಕೂಲ ಆಗುವಂತ ಕಾರ್ಯಕ್ರಮ ಅಂತ ಇಲ್ಲೇ ಗೊತ್ತಾಗ್ತಾ ಇರುವಂತದ್ದು ಯಾವ ರೀತಿಯಾದಂತ ಒಂದು ಸಿದ್ಧತೆಯನ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ ಪುನೀತ್ ರಾಜಕುಮಾರ್ ಅವರ ಒಂದು ಭಾವಚಿತ್ರವನ್ನ ಇಟ್ಟು ಅವರಿಗೆ ಸ್ಮರಣಾರ್ಥ ಅವರಿಗೆ ಒಂದು ಪುಷ್ಪಾರ್ಚನೆ ಮಾಡೋದಕ್ಕೂ ಕೂಡ ಅಲ್ಲಿ ಸಿದ್ಧ ಮಾಡ್ಕೊಂಡತಾ ಇರುವಂತದ್ದು ಈಗ ಸಾರ್ವಜನಿಕರು ತುಮಕೂರು ಸಾರ್ವಜನಿಕರು ಇದನ್ನ ಸದುಪಯೋಗಪಡಿಸಿಕೊಳ್ಳೋದಕ್ಕೋಸ್ಕರ ಇವತ್ತು ಆಗಮಿಸಿದ್ದಾರೆ ಯೂಟ್ಯೂಬ್ ಹತ್ರ ನಿಜವಾಗ್ಲೂ ಕೂಡ ಇದೊಂದು ಅದ್ಭುತವಾದ ಕೆಲಸ ಅಂತ ಹೇಳಬಹುದು ಈ ರೀತಿಯಾದಂತ ಕೆಲಸಕ್ಕೆ ಈ ಒಂದು ಸಾಕ್ಷಿ ಆಗ್ತಾ ಇರುವಂತದ್ದು ನೇತಾಜಿ ಶ್ರೀಧರ್ ಅವರ ಮಾರ್ಗದರ್ಶನದಲ್ಲಿ ಸಾಕ್ಷಿ ಆಗ್ತಾ ಇರುವಂತದ್ದು ಇಡೀ ತುಮಕೂರಿಗೆ ಹೆಮ್ಮೆಯ ವಿಚಾರ ಅಂತ ಹೇಳಬಹುದು ಈಗಾಗಲೇ ಅಮೋಕ್ ಟಿವಿ ಮತ್ತು ರಾಕ್ಲೈನ್ ಪತ್ರಿಕೆಯ ಸಿಬ್ಬಂದಿಗಳು ಕೂಡ ಭಾಗಿಯಾಗಿರುವಂತದ್ದು ನೀವು ನೋಡ್ತಾ ಇದ್ದೀರಾ ಬನ್ನಿ ಈಗ ನಮ್ಮ ಜೊತೆ ಧನ್ಯಕುಮಾರ್ ಅವರು ಕೂಡ ಇದ್ದಾರೆ ಸರ್ ನಿಜವಾಗ್ಲೂ ಕೂಡ ಇಂತ ಅದ್ಭುತವಾದಂತ ಕೆಲಸಗಳು ತುಮಕೂರಿನಲ್ಲಿ ನಡೆಯುವಂತದ್ದು ನಿಮಗೆ ಎಷ್ಟು ಖುಷಿ ನೀಡುತ್ತೆ ಸರ್ ಏನಿವತ್ತು ಡಾಕ್ಟರ್ ಪುನೀತ್ ರಾಜಕುಮಾರ್ ಅವರ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಐಟ್ಯೂನ್ ಆಪ್ಟಿಕಲ್ ವತಿಯಿಂದ ಮತ್ತು ರಾಕ್ಲೈನ್ ಪತ್ರಿಕೆ ಮತ್ತು ಅಮೋಘ ಚಕ್ರವರ್ತಿ ಗೆಳೆಯರ ಬಳಗ ಇವರೆಲ್ಲ ಸಹಯೋಗದೊಂದಿಗೆ ನಮ್ಮ ನೇತಾಜಿ ಶ್ರೀಧರ್ ಅವರು ನೇತೃತ್ವದಲ್ಲಿ ಏನು ನಡೀತಾ ಇದೆ ಇವತ್ತು ಏನು ಒಂದು ಕಣ್ಣಿನ ತಪಾಸಣೆ ಮಾಡಿ ಉಚಿತವಾಗಿ 500 ರಿಂದ 600 ಜನಕ್ಕೆ ಒಂದು ಕನ್ನಡಕವನ್ನು ಕೊಡುವಂಥದ್ದು ಆಮೇಲೆ ಒಂದು ತಿಂಗಳು ಇವತ್ತಿಂದ ಒಂದು ತಿಂಗಳು ಕೂಡ ಎಲ್ಲರಿಗೂ ಉಚಿತವಾಗಿ ಚಿಕಿತ್ಸೆಯನ್ನು ಅದನ್ನು ತಪಾಸಣೆ ಮಾಡೋವಂಥದ್ದು ಜೊತೆಯಲ್ಲಿ 1 ಗಂಟೆಗೆ ಅನ್ನ ಸಂದರ್ಪಣೆ ಇವತ್ತು ನಾವು ಇಡೀ ನಮ್ಮ ಕರ್ನಾಟಕ ಕನ್ನಡ ಚಲನಚಿತ್ರದಲ್ಲಿ ಒಬ್ಬ ಮೇರು ನಟ ಡಾಕ್ಟರ್ ರಾಜಕುಮಾರ್ ಅವರು ಒಂದು ಇಡೀ ಕರ್ನಾಟಕಕ್ಕೆ ಒಂದು ಶಕ್ತಿಯಾಗಿದ್ದರು ಈ ಭಾಷೆಗೆ ಈ ನೀರಿಗೆ ಹೋರಾಟವನ್ನು ಮಾಡಿದಂಥ ಡಾಕ್ಟರ್ ರಾಜಕುಮಾರ್ ಅವರ ಪುತ್ರ ಅವರು ಒಂದು ಇಳಿ ವಯಸ್ಸಿನಲ್ಲಿ 47 ವರ್ಷದಲ್ಲೇ ನಿಧನ ಹೊಂದಿದ್ದು ನಾವೆಲ್ಲರೂ ಕೂಡ ಇಡೀ ಕರ್ನಾಟಕಕ್ಕೆ ಒಂದು ಆ ಕಂದನನ್ನು ಕಳ್ಕೊಂಡಿದ್ದೀವಿ ಆ ಒಂದು ಪುನೀತ್ ರಾಜಕುಮಾರ್ ಅವರ ಹುಟ್ಟುಹಬ್ಬ ನಾನು ಅಭಿಮಾನಿಗಳಿಗೆ ಒಂದು ಹೇಳೋದನ್ನು ಬಯಸ್ತೀನಿ ಈ ಪಟಾಕಿ ಹೊಡೆಯುವಂಥದ್ದು ಹಾಲು ಅಂಥದ್ದು ಇಂಥವೆಲ್ಲ ಬಿಟ್ಟು ಬಡವರಿಗೆ ಈಗ ಯಾವುದೇ ಒಂದು ಬಡಶಾಲೆಗೆ ಹೋಗಿ ಒಂದು ನೋಟ್ಬುಕ್ ಪಡೋವಂಥದ್ದು ಇಲ್ಲ ಯಾವ್ದನ್ನ ಒಂದು ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗಿ ಅವ್ರಿಗೆ ಚಿಕಿತ್ಸೆ ಬರೆಸೋವಂಥದ್ದು ಮೆಡಿಕಲ್ ಕೊಡೋವಂಥದ್ದು ಇಲ್ಲ ಈ ಥರ ಯಾವ್ದನ್ನ ಕಣ್ಣಿನ ಇದನ್ನ ಕೊಡೋವಂಥದ್ದು ಇಂಥವೆಲ್ಲ ಮಾಡಿದ್ರೆ ಮಾತ್ರ ಆತನ ಘನತೆಯನ್ನು ಎತ್ತಿಡ್ದಂಗೆ ಆಗ್ತೈತೆ ಹೊರತು ನಾವು ಹಾಲು ಉಯ್ಯೋದ್ರಿಂದ ಮತ್ತೊಂದು ಪಟಾಕಿ ಹೊಡೆಯೋದ್ರಿಂದ ಅವ್ರ ಘನತೆ ಹೆಚ್ಚಲ್ಲ ಇವತ್ತು ನಮ್ಮ ಕನ್ನಡ ಉಳಿಸಿ ಬೆಳೆಸಿ ಇವತ್ತು ಪುನೀತ್ ರಾಜಕುಮಾರ್ ಅವರು ಹಲವಾರು ಸಂಘ ಸಂಸ್ಥೆ ಏನು ಅನಾಥಾಶ್ರಮ ಇರ್ಬೋದು ವೃದ್ಧಾಶ್ರಮ ಇರ್ಬೋದು ಪ್ರತಿಯೊಂದು ಕೂಡ ಇಡೀ ಕರ್ನಾಟಕದಾದ್ಯಂತ ಅವರು ಯಾರಿಗೂ ಕೂಡ ಗೊತ್ತಿಲ್ಲ ತರೆಮರೆಯಲ್ಲಿ ಇವನ್ನೆಲ್ಲ ನಡೆಸ್ಕೊಂಬತ್ತಿದ್ರು ಈ ಒಂದು ಚಿಕ್ಕ ವಯಸ್ಸಿನಲ್ಲೇ ಆ ಒಂದು ಬುದ್ಧಿ ಐತೆ ಅಂದರೆ ಅವ್ರಿಗೆ ನಾವು ಇಡೀ ಭಾರತದಲ್ಲಿ ಎಲ್ಲ ತಾರೆಯರು ಅವ್ರನ್ನ ನೋಡಿ ಕಲ್ತ್ಕೊಬೇಕಾಗ್ತದೆ ಇದನ್ನು ಕಲ್ತ್ಕೊಂಡು ಮುಂದಿನ ದಿನಗಳಲ್ಲಿ ಏನು ನಮ್ಮ ಕರ್ನಾಟಕದ ಹೆಮ್ಮೆಯನ್ನ ಈ 47 ವರ್ಷದಲ್ಲೇ ಎತ್ತಿಡಿದ್ದಾರೆ ಅವ್ರಿಗೆ ತಾಯಿ ಭುವನೇಶ್ವರಿ ಆ ಕುಟುಂಬಕ್ಕೆ ಏನು ಆ ಶಕ್ತಿಯನ್ನು ಬರೆಸಲಿ ಅದೇ ರೀತಿ ಏನು ನಮ್ಮ ಈ ಹನುಮಂತಪುರದಲ್ಲಿ ಹೊಸದಾಗಿ ರೋಡ್ ಆಗ್ತಿದೆ ಕೋತಿತೊಪ್ಪಿಂದ ಬೆಳಗುಮುತ್ತಕ ಎಲ್ಲ ಆ ಒಂದು ನಾಗರಿಕರು ಒತ್ತಾಯನ ಮಾಡ್ತಾ ಇದ್ದಾರೆ ಆ ರಸ್ತೆಗೆ ಡಾಕ್ಟರ್ ರಾಜಕುಮಾರ್ ಪುನೀತ್ ರಾಜಕುಮಾರ್ ರಸ್ತೆ ಇಡಬೇಕು ಅಂತೇಳಿ ನಾನು ಕೂಡ ಜಿಲ್ಲಾಡಳಿತ ಮತ್ತು ನಗರ ಪಾಲಿಕೆಗೆ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಅದ್ರ ಮುಖಾಂತರ ನಾನು ಇವತ್ತೇನು ಸೇವೆ ಮಾಡ್ತಿದ್ದಾರೆ ನಮ್ಮ ಶ್ರೀಧರ್ ಇರ್ಬೋದು ಚಕ್ರವರ್ತಿ ಪ್ರಕಾಶ್ ಇರ್ಬೋದು ನಮ್ಮ ರಾಕ್ಲೈನ್ ರವಿಕುಮಾರ್ ಇರ್ಬೋದು ಇವರಿಗೆಲ್ಲ ಮತ್ತೊಮ್ಮೆ ಅಭಿನಂದನೆಯನ್ನು ತಿಳಿಸ್ತೀನಿ ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು ಪುನೀತ್ ರಾಜಕುಮಾರ್ ಅವರ ಒಂದು ನಮ್ಮ ಹೆಮ್ಮೆಯ ನಟ ಪುನೀತ್ ರಾಜಕುಮಾರ್ ಅವರ ಈ ರೀತಿಯಾದಂಥ ಒಂದು ಸಾಕ್ಷಿಯಾಗುತ್ತೆ ನೇತ್ರ ತಪಾಸಣೆ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂಥ ಒಳ್ಳೆ ಕೆಲಸಗಳನ್ನು ಮಾಡುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು ತುಮಕೂರಿನಲ್ಲಿ ಈ ರೀತಿಯಾದಂಥ ಒಂದು ಕಾರ್ಯಕ್ರಮಗಳು ಮಾಡ್ತಾರೆ ಅಂದರೆ ನಿಜಕ್ಕೂ ಕೂಡ ಸಂತೋಷ ಆಗುತ್ತೆ ಬನ್ನಿ ಇಲ್ಲಿ ಒಂದು ಮಾರ್ಗದರ್ಶನದಲ್ಲಿ ನಡೀತಾ ಇರುವಂಥದ್ದು ಒಂದು ನೇತಾಜಿ ಒಂದು ಏನು ನೀವು ಶ್ರೀಧರ್ ಅವ್ರನ್ನ ನೋಡ್ಬೋದು ಈ ಒಂದು ಮಾರ್ಗದರ್ಶನದಲ್ಲಿ ನಡೀತಾ ಇರುವಂಥದ್ದು ಮಾತಾಡ್ಸೋಣ ಸರ್ ಈ ಕಾರ್ಯಕ್ರಮ ಎಂಥ ಒಂದು ಅದ್ಭುತ ಕಾರ್ಯಕ್ರಮ ಇದಕ್ಕೆ ತುಮಕೂರು ಸಾಕ್ಷಿ ಆಗ್ತಾ ಇದೆ ನಿಜಕ್ಕೂ ಎಷ್ಟು ಖುಷಿ ನೀಡ್ತದೆ ಸರ್ ನಮಗೆ ಒಂದು ಕಡೆ ಖುಷಿ ಇನ್ನೊಂದು ಕಡೆ ದುಃಖ ಅವರಿಲ್ಲ ಅನ್ನೋದೊಂದು ನಮಗೆ ದುಃಖ ಇದೆ ಆದರೂ ಅವ್ರ ಹೆಸರು ಅಜರಾಮರವಾಗಿರಲಿ ಅವರಿವತ್ತು ನಮಗೆ ಕಣ್ಣಿಗೆ ಕಾಣದ ದೈವ ಅಂತ ಹೇಳ್ತಾರೆ ಅದು ಸುಳ್ಳು ನಮಗೆ ಅವ್ರು ಎದುರುಗಡೆಗೆ ಇದ್ದಾರೆ ನಮ್ಗೆ ಅವರೇ ದೇವರಾಗ್ಬಿಟ್ಟಿದ್ದಾರೆ ಇವತ್ತು ನಾವು ದೇವ್ರನ್ನ ನೋಡಿಲ್ಲ ದೇವ್ರ ಫೋಟೋ ನೋಡಿದ್ದೋ ನಾವು ನಿಜವಾಗ್ಲೂ ಇವತ್ತು ಆ ದೇವ್ರನ್ನ ನೋಡ್ತಾ ಇದ್ದೀವಿ ಆ ದೇವರ ಒಂದು ಪ್ರೇರಣೆಯಿಂದ ಇವತ್ತು ನಮ್ಮ ಎಲ್ಲ ಸಂಘಟನೆಗಳು
ಇವತ್ತು ಅಮ್ಮಗ ಚಾನಲ್ ಇರ್ಬೋದು, ರಾಕ್ಲೈನ್ ಪತ್ರಿಕೆ ಇರ್ಬೋದು, ಚಕ್ರವರ್ತಿ ಗೆಳೆಯರ ಬಳಗ, ಕೆ ಶ್ರೀಧರ್ ಅವರ ನೇತೃತ್ವದಲ್ಲಿ ಮತ್ತು ಧನಿಯಾ ಕುಮಾರ್, ತುಮಕೂರಿನ ಭಗತ್ ಸೇನೆ, ಹೀಗೆ ಹಲವಾರು ಸಂಘಟನೆಗಳು, ಎಲ್ಲ ಕ್ರಿಕೆಟ್ ತಂಡಗಳು, ನಮ್ಮ ಕ್ರಿಕೆಟರ್ಸ್ ಇರ್ಬೋದು, ಈಗ ಅಪ್ಪು ಬ್ರಿಗೇಡ್ ಕ್ರಿಕೆಟರ್ಸ್ ಇರ್ಬೋದು, ರಾಕ್ ಯೂತ್ ಕ್ಲಬ್ ಇರ್ಬೋದು, ಇವರೆಲ್ಲರ ಒಂದು ಸಹಯೋಗದಲ್ಲಿ ಭರತ್ ಅವರ ಒಂದು ಐ ಟಿಯನ್ನು ಶೋರೂಮಿನ ಮುಖಾಂತರ ಸುಮಾರು 500 ಜನಗಳಿಗೆ ಉಚಿತವಾಗಿ ಒಂದು ಕನ್ನಡಕವನ್ನು ನೀಡುವ ಒಂದು ಕಾರ್ಯಕ್ರಮ ಮತ್ತು ಈ ತಿಂಗಳು 17ನೇ ತಾರೀಕಿನಿಂದ ಮುಂದಿನ ತಿಂಗಳು 17ನೇ ತಾರೀಕಿನವರೆಗೂ ಸಂಪೂರ್ಣವಾಗಿ ಉಚಿತ ಒಂದು ಕಣ್ಣಿನ ತಪಾಸಣೆಯನ್ನು ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದಕ್ಕೆ ಈಗಾಗಲೇ ಸಾರ್ವಜನಿಕರು ಸ್ಪಂದಿಸ್ತಾ ಇದ್ದಾರೆ. ನಮಗೆಲ್ಲ ಪ್ರೇರಣೆ ಒಂದೇ, ಮುಂದೆ ನಾವು ಹೆಂಗಿರ್ತೀವೋ ಏನು ಇರ್ತೀವೋ ಗೊತ್ತಿಲ್ಲ, ನಾವು ಒಪ್ಪೋರನ್ನ ಪ್ರೇರಣೆ ಇಟ್ಕೊಂಡು ನಾವು ಈ ಕೆಲಸ ಮಾಡ್ತಾ ಇದ್ದೀವಿ. ಇದರಿಂದ 100 ಜನಕ್ಕೆ ಒಳ್ಳೇದಾಗಲಿ ಅನ್ನೋದು ಅದೊಂದೇ ನಮಗೆ ಆಶಯ ಸರ್. ನಿಜವಾಗ್ಲೂ ಈ ಮಾತು ಅಕ್ಷರಶಃ ಸತ್ಯ ವೀಕ್ಷಕರೇ. ಯಾಕಂದರೆ ಈ ಐ ಟ್ಯೂನ್ ಮಾಡ್ತಾ ಇರುವಂಥ ಕೆಲಸ ನಿಜಕ್ಕೂ ಒಂದು ಸಂತೋಷವಾಗಿರುವಂಥ ಕೆಲಸ. ಐ ಟ್ಯೂನ್ ಮಾಡ್ತಾ ಇರುವಂಥ ಈ ಒಂದು ಏನು ಬಡವರ ಪಾಲಿಗೆ ಕಣ್ಣು ಅಂದರೆ ನೇತ್ರದಾನ ಮಹತ್ವದ ಒಂದು ದೊಡ್ಡ ದಾನ ಅಂತ ಪುನೀತ್ ರಾಜ್ಕುಮಾರ್ ಅವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟೋಗಿದ್ದಾರೆ. ನೇತ್ರದಾನ ಎಷ್ಟು ಮಹತ್ವದ್ದು ಅಂತ ಅವರೆಲ್ಲರೂ ಕೂಡ ಈ ಒಂದು ಐ ಟ್ಯೂನ್ ಮಾಡ್ತಾ ಇರುವಂಥ ಕೆಲಸ ಬಡವರ ಪಾಲಿಗೆ ಒಂದು ಒಳ್ಳೆ ಕೆಲಸ ಅಂತಲೇ ಹೇಳ್ಬೋದು. ಕಣ್ಣು ಅಂದರೆ ಕಣ್ಣಿನ ತಪಾಸಣೆ ಇದೆಯಲ್ಲ, ಇದು ಎಲ್ಲ ಒಂದು ಕಡೆ ಇನ್ನು ಉಳಿದಂಥ ಮಾರ್ಗದರ್ಶಕರು ಕೂಡ ಇದು ಅನುಕೂಲ ಆಗುತ್ತೆ. ಬನ್ನಿ ಮಾತಾಡ್ಸೋಣ. ಭರತ್ ಅವರು ಇದಕ್ಕೆ ಮುಖ್ಯ ಏನು ಈ ಒಂದು ಐ ಟ್ಯೂನನ್ನು ಮಾಡಿ ಅದಕ್ಕೆ ಬಡವರಿಗೆ ನೇತ್ರದಾನ ಒಂದು ತಪಾಸಣೆ ಮಾಡುವಂಥದ್ದು ಇದೆಯಲ್ಲ, ಅದಕ್ಕೆ ಸಾಕ್ಷಿಯಾಗಿರುವಂಥದ್ದು ಭರತ್. ಮಾತಾಡ್ಸೋಣ ಸರ್, ಎಷ್ಟು ಖುಷಿ ನೀಡ್ತಾ ಇದೆ ಇವತ್ತಿನ ಸಂದರ್ಭ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ನನ್ನ ಸ್ನೇಹಿತರಿಗೆ, ಎಲ್ಲ ನನ್ನ ಬಂಧು ಮಿತ್ರರಿಗೆ ಮೊದಲು ನಾನು ಧನ್ಯವಾದ ಹೇಳ್ತೇನೆ. ಈ ಪುನೀತ್ ರಾಜ್ಕುಮಾರ್ ಅವರ ಈ ಹುಟ್ಟುಹಬ್ಬದ ಪ್ರಯುಕ್ತ ನಾವೇನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ, ಇದು ನಾವು ಬಿಫೋರ್ ನಾವೇನು ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದಲ್ಲ. ಇದಕ್ಕಿದ್ದ ಹಾಗೆ ನಾವು 3 ದಿನದಲ್ಲಿ ಪ್ಲ್ಯಾನ್ ಮಾಡಿ ಇದಕ್ಕೆ ಸಹಕರಿಸಿದ ನಮ್ಮ ಚಕ್ರವರ್ತಿ ಗೆಳೆಯರ ಬಳಗದ ಪ್ರಕಾಶ್ ಅವರು, ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ನೇತಾಜಿ ಶ್ರೀಧರ್ ಅವರ ಸಾರಥ್ಯದಲ್ಲಿ ಹಾಗೂ ಧನ್ಯಾ ಕುಮಾರ್ ಅವರ ಸಹಕಾರದೊಂದಿಗೆ ನಮಗೆ ಅಮೋಘ ಚಾನಲ್ನಿಂದ ಹಾಗೂ ರಾಕ್ಲೈನ್ ಪತ್ರಿಕೆಯವರಿಂದ ಹಾಗೂ ತುಮಕೂರಿನ ಎಲ್ಲ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ನಮಗೆ ಸಿಕ್ಕ ಸಹಕಾರದಿಂದ ಈ 3 ದಿನದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಸಾಧ್ಯವಾಯಿತು. ಈ ಒಂದು ದಿನ ಮರೆಯಲಾಗದ ದಿನ. ಈ ಅಪ್ಪು ಅಂತ ಹೇಳಿದ್ರೆ ಎಲ್ಲರಿಗೂ ಒಂಥರ ಎಮೋಷನ್ ಆಗಿಬಿಟ್ಟಿದೆ. ಅದೊಂದು ನೇಮಲ್ಲೇ ಒಂಥರ ಪವರ್ ಇದೆ. ಅವ್ರನ್ನ ಪವರ್ ಸ್ಟಾರ್ ಅಂತ ಕರೆಯೋದಕ್ಕೆ ಕಾರಣನೇ ಅದೊಂದು ನೇಮ್. ನಮಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಅಂತ ಎಲ್ಲರಿಗೂ ಸಹಕರಿಸಿದ ನನ್ನ ಎಲ್ಲ ಬಂಧು ಮಿತ್ರರಿಗೂ ತುಂಬ ಧನ್ಯವಾದ ತಿಳಿಸ್ತೇನೆ. ಎಸ್ ವೀಕ್ಷಕರ, ಇವತ್ತು ಐ ಟ್ಯೂನ್ನಿಂದ ಒಂದು ನೇತ್ರ ತಪಾಸಣೆ ಮತ್ತು ಕನ್ನಡಕ ವಿತರಣೆ ಮಾಡ್ತಿರೋದು ನಿಜಕ್ಕೂ ಕೂಡ ತುಮಕೂರಿಗೆ ಒಂದು ಹೆಮ್ಮೆ ತರುವಂಥ ವಿಚಾರ. ಈಗಾಗಲೇ ನೀವು ನೋಡ್ತಾ ಇರ್ಬೋದು ಸಾರ್ವಜನಿಕರು ಕೂಡ ಇದನ್ನು ಒಂದು ಸದುಪಯೋಗ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಬಂದಿದ್ದಾರೆ. ನಿಜವಾಗ್ಲೂ ಕೂಡ ಅವರಿಗೆ ಒಂದು ಆಶಾಕಿರಣವಾಗಿ ಅವರ ಒಂದು ಒಂದು ಕಣ್ಣಿನ ತಪಾಸಣೆ ಮಾಡುವಂಥದ್ದು ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಈ ಒಂದು ದಿನದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಜನ್ಮದಿನದ ಅರ್ಥಪೂರ್ಣವಾದ ಕಾರ್ಯಕ್ರಮ ಮಾಡ್ತಾ ಇರೋದು ಎಲ್ಲರಿಗೂ ಸಂತಸ ತಂದಿರುವಂಥ ವಿಚಾರ. ಇವತ್ತು ಸಂಜೆವರೆಗೂ ಕೂಡ ಇವತ್ತು ಕಂಪ್ಲೀಟಾಗಿ ಈ ಒಂದು ತಪಾಸಣೆ ಕಾರ್ಯಕ್ರಮ ಇರುತ್ತೆ, ಅನ್ನ ಸಂತರ್ಪಣೆಯೂ ಕೂಡ ಇರುತ್ತೆ. ನೀವು ಕೂಡ ತುಮಕೂರು ಜನತೆ ಯಾರೇ ಎಲ್ಲ ಗೊತ್ತಿಲ್ಲ ಈ ವಿಚಾರ, ದಯಮಾಡಿ ಈ ಒಂದು ಸ್ಥಳಕ್ಕೆ ಬಂದು ನೀವು ಐ ಟ್ಯೂನನ್ನು ಒಂದು ಸಂಪರ್ಕಿಸಿದ್ದೆ ಆದಲ್ಲಿ ನಿಜವಾಗ್ಲೂ ಕೂಡ ನಿಮ್ಮ ಕಣ್ಣಿಗೆ ಬೇಕಾದಂಥ ಎಲ್ಲವೂ ಕೂಡ ತಪಾಸಣೆ ಆಗುತ್ತೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ಗಜೇಂದ್ರ, ಅಮೋಘ್ ಟಿವಿ, ತುಮಕೂರು. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.